जिंदाबाद, एनजीओ जिंदाबाद, कार्मिक ऐक्यता जिंदाबाद, ऐक्यता जिंदाबाद। ಬೆಳೆಯನ್ನು ಬೆಳೆಸುವ ರೈತ ವರ್ಗ मसूदे जारी तरह केंद्र राज्य सरकार विरुद्ध इडी कर्नाटक राज्य प्रबल होराट बंद कर्नाटक बंद के विविध रैत संघटने कार्मिक संघटने जटिया करे को अदर भाग दक्षिण कन्नड जिले कूड़ा तालूक केंद्र प्रबल होराट कर्नाटक बंद के बेबल सूची ना निम जो दक्षिण कन्नड जिले प्रतियो तालूक केंद्र होराट नड़ीता है अदर भाग जिला केंद्र मंगलूर कूड़ा होराट नड़ीता है प्रथम बंदरू कूड़ा रैत कार्मिक अदे रीति विविध राजकीय पक्ष परवा हृत्पूर्वक स्वागत बयसता सदर्भली रैत संघटने कार्यकर्त मुखंड नम जो बहुत मुख्यवाद कर्नाटक प्रांत रैत संघ जिला अध्यक्षर कृष्णप्प सालियानवर वास्ते उच्चिलवर अदे रीति राज्य रैत संघ हसी सेन जिला मुखंड नम हिरीयर सन्नी डिसोजर अदे रीति विविध मुखंड भाग विशेषवा प्रतिभा सभ्य आ रैत संघटने मुखंड अदे रीति देश के अन्न को रैत संगाति विशेषवा स्वागत बयसता कृष्णप्प सालियानवर रैत कार्मिक दलित जनपर संघटन नेतृत्व राज्य नम देश नम राज्य मुख्यमंत्री यद्यूरपे अंत नम देश प्रधानमंत्री नरेंद्र मोदी रैत कार्मिक जनपर विरोध मसूद इडी देश रैतरे कार्मिक दलित मिथिल निर्गतियुत मलकोड़ी कानून कहते नम देश रैतरे हलवर विरोधी पार्लमेंट तिपड़ मंत्री एपीएमसी अच्छी मसूद विरुद्ध हलवर विरोधी प्रतिभा मतलब नम देश प्रधानमंत्री जनकल रैतर जनसाम कार्मिक विषय अगत अरे देश श्रीमंत कॉर्पोरेट कंपनी अच्छे बहुराष्ट्र कंपनी रक्षण मलपड़ी उद्देश्य का
ರೈತೇವಾ ಜನಸಾಮಾನ್ಯರು ಎಷ್ಟು ಕಂಗಲ ಎಷ್ಟು ಕಷ್ಟಕ್ಕೂ ಒಳಗಾಡಲ ಅವರಿಗೆ ಲೆಕ್ಕಗೆ ಇಚ್ಚಿ ಪಟ್ಟು ರೀತಿಯಲ್ಲಿ ಇನಿ ಈ ಒಂದು ಮಸೂದೆಗೆ ತಿದ್ದುಪಡಿ ಬಂದೈತೆ ನಮ್ಮ ದೇಶಕ್ಕೂ ಮಹಾಮಾರಿ ಕಂಟಕ ಬಚ್ಚಿನಂಚಿನ ಪಟ್ಟಳು ಈ ಒಂದು ಲಾಕ್ಡೌನ್ ಬಂದಿದೆ ಲಾಕ್ಡೌನ್ ಪಟ್ಟಳು ಏರ್ಲಾ ಪತ್ತು ಜನರಿಗೆ ಸೇರಿ ಪತ್ತು ಜನರಿಗೆ ಪಾತ್ರ ರೆಚ್ಚಿ ಪ್ರತಿಭಟನೆ ಮಲ್ಪೆರೆಚ್ಚಿ ಹೋಗೇ ಅಕ್ಲಿಗೆ ಅಕ್ಕಿಚ್ಚಿ ಪಟ್ಟು ರೀತಿಯಲ್ಲಿ ಮಾತ लाकडौन बंद आ पड़ो पार्लीमेंट सर देश विचार विनिमय मलबंदे देश साध्यते बाध्यते आलोचने अवकाश को शुक्रवाचन मुखातर यह मसूद पार्लीमेंट हूवे विचार चर्चे मलबर अवकाश को राज्यसभा राज्यसभा सदस्य बे पात्रवकाश को प्रतिभा अखल राज्यसभा मेबरशिप वार अमण तुम्हें इन सर्वाधिकारी रीति प्रजाप्रभुत्व व्यवस्थे के कानून धोरण नम देश प्रधानी नरेंद्र मोदी मत इतनी कर्नाटक राज्य देशद्यंत हलवु संघटने ಹೋರಾಟ ಮಂತ್ರಿಗಳ ಆರು ಕೆಮಿಕಲ್ ತಂತ್ರದಂತೆ ಏನು ವಾರಿಟಿಲ್ಲ ಪಾಸ್ಪಲ್ಸಿ ಸಿದ್ಧ ಪಡ್ಮರಿತಿದೆ ಮತ್ತೆ ಐತ ಬಗ್ಗೆ ಜನತೆಗೆ ಇತ್ತ ತಪ್ಪು ತಿಳುವಳಿಕೆನು ಬರುತ್ತಿಲ್ಲರು ಎಪಿಎಂಸಿ ಒಂದು ತಿದ್ದುಪಡಿದಾಗೆ ರೈತೆ ಆಯನ ಕೃಷಿ ಉತ್ಪತ್ತಿನಿ ಆಯನ ಜಮೀನಿ ದಿನ ಅಡಿಗೆ ವ್ಯಾಪಾರಸ್ಥರು ಬರ್ತಾರೆ ಅಂತ ಮತ್ತೆ ಆಯನ ಜಮೀನಿ ಖರೀದಿಸುವರು ಅಂಚಾದ ಕೂಡಾಗ ಆಯಾಗಿ ಅನುಕೂಲವಾದ ಮಸೂದೆ ಪಡ್ಮರಿತಿದೆ ಅಣ್ಣಂದ್ರೆ ಮಂದಲ ನಕ್ಕು ಗೊತ್ತುಂಡು ಇನಿ ಕಾರ್ಪೊರೇಟ್ ಕಂಪನಿದಕ್ಕೂ ಈ ಒಂದು ರೈತೆ ಉತ್ಪತ್ತಿ ಮಂತ್ರಿಯ ಕೃಷಿ ಹಕ್ಕುಲು ಕೆಲವೇ ಜನ ಸೇರಿದೆ ಇನಿ ಈ ವಸ್ತುಗೆ ಇದೇ ರೇಟಿಗೆ ತೆಕ್ಕೊಂಡುಗ ಬೇಟ ಇದೇ ರೇಟ್ ಕೊಡ್ಕೊಂಡು ಕೊಟ್ಟಿ ರೈತರ ಬಗ್ಗೆ ನಂಕದೇ ಚಿಂತನೆ ನಮ್ಮ ಬಂಡವಾಳ ಜಾಸ್ತಿ ಆಡ ಆಟ ಪಡ್ಕೊಂಡಿದ್ದೀನಿ ಹಕ್ಕುಲು ತೀರ್ಮಾನ ಮಾಡಿದೆ ಹಕ್ಕುಲು ಇನಿ ಮಂತ್ರ ರೇಟಿಗೆ ಈ ಒಂದು ರೈತೆ ಆಯನ ಫಸಲ ಬತ್ತಿನಂಚಿನ ಉತ್ಪತ್ತಿನ ಮಾರುಣೆ ವ್ಯವಸ್ಥೆ ಮಲ್ಪಡಾಪುಡು ಉಪಯೋಗಿಸಿದೆ ಹಕ್ಕುಲು ಬಂದಿನಂಚಿನ ರೇಟಿಗೆ ಮಾರುಣೆ ಮಾರುಣಾಪುಡು ಐದು ಪಕ್ಕ ಮಾತ ಹಕ್ಕುಲು ಕೆಲವೇ ಜನ ಖರೀದಿಸಿದ ಪಕ್ಕ ಗ್ರಾಹಕರಿಗೆ ಹಕ್ಕಲೇ ಕುಸಿಬತ್ರ ರೇಟ್ ಕೊಡ್ತು ಮಲ್ಪಡಾಪುಡು ಒಂಜಿ ಬಗೆಟೆ ರೈತರ ನಿರ್ಗತಿ ಮಲ್ಪಣೆ ವ್ಯವಸ್ಥೆ ಮತ್ತೆ ಆಯ್ನ ಏರು ಗ್ರಾಹಕರು ಆಯ್ನ ದೆಬ್ಬರ ಹಕ್ಕಲಿಗೆ ಸಿಕ್ಕಾಪಟ್ಟೆ ರೇಟ್ ಮಲ್ಪಡ ವ್ಯವಸ್ಥೆ ಒಟ್ಟಾರೆ ರೈತೆ ಕೃಷಿ ಉತ್ಪತ್ತಿ ಮಲ್ಪದ ಲೆಕ್ಕ ರೈತೆ ಆಯ್ ಕೃಷಿ ದೂರ ಪೋಪಡಿಸಿದ ಮಸೂದೆ ಆಗಿರ್ತಕ್ಕಂತ ಸೊಹೇಲ್ ಕಂದಕ್ಕ ಅವರಿದ್ದಾರೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತ ನಾಸೀರ್ ಸಾಮಾನಿಗಿದ್ದಾರೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಈ ಕರ್ನಾಟಕ ಬಂದನ್ನ ರೈತರ ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು ಇವತ್ತು ಬೀದಿಗಳಿದ ಹೋರಾಟ ಮಾಡೋ ಮುಖಾಂತರ ರೈತರನ್ನ ಬೆಂಬಲಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ಈ ರೈತರ ಹೋರಾಟದಲ್ಲಿ ಭಾಗಿಗಳಾಗಿವೆ ಅದರ ಮುಖಂಡರಾಗಿರ್ತಕ್ಕಂತ ಮೌಸಿರ್ ಸಾಮಾನಿಗರವರು ಕೂಡ ನಮ್ಮ ಜೊತೆ ಇದ್ದಾರೆ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತ ಮೊಹಮ್ಮದ್ ಮೋನೂರ್ ಅವರು ನಮ್ಮ ಜೊತೆ ಇದ್ದಾರೆ ಮತ್ತು ರೈತರ ಪರವಾಗಿ ನಡೆಸುವಂತ ಹೋರಾಟದಲ್ಲಿ ಭಾಗಿಗಳಾಗಿರುವಂತ ಎಲ್ಲ ಬಿಜೆಪಿ ಒಂದು ಬಿಟ್ಟು ಈ ಜಿಲ್ಲೆಯಲ್ಲಿ ಎಷ್ಟು ಸಂಘಟನೆಗಳಿದ್ದಾವೆ ಎಷ್ಟು ರೈತಪರ ಹೋರಾಟಗಾರರಿದ್ದಾರೆ ಸಾಮಾಜಿಕ ನ್ಯಾಯದ ಪರವಿದ್ದಾರೆ ಅವರೆಲ್ಲರೂ ಸೇರಿ ಹೋರಾಟ ಮಾಡಿರುವಂತ ಮಾಡುವಂತ ಈ ಸಮಾರಂಭದಲ್ಲಿ ಭಾಗವಹಿಸುವಂತ ಎಲ್ಲ ಬಂಧುಗಳೇ ಮತ್ತು ಹಿರಿಯರು ಮತ್ತು ರೈತ ಮುಖಂಡರು ನನ್ನ ಮೊದಲ ಪ್ರಶ್ನೆ ರೈತರಿಗೆ ನೀವೇನಾದರೂ ಎಪಿಎಂಸಿ ಕಾಯ್ದೆ ಬದಲಾವಣೆ ಬೇಕು ಅಂತ ಕೇಳಿದಿರಾ ಕೇಳಿದಿರಾ ಭೂಗತ ಕಾನೂನಿನಲ್ಲಿ ತಿದ್ದುಪಡಿ ಬೇಕು ಅಂತ ಕೇಳಿದಿರಾ ಇಲ್ಲ ಮತ್ತೆ ಯಾಕೆ ತಂದ್ರು ಅಯ್ಯ ಯಾವುದೇ ಕಾನೂನು ಇತ್ತು ಅದು ಬದಲಾವಣೆ ಮಾಡಬೇಕಿದ್ರೆ ಯಾರು ಕೇಳಬೇಕು ರೈತ ವರ್ಗದವರು ಕೇಳಬೇಕು ವ್ಯಾಪಾರ ಮಾಡುವವರು ಕೇಳಬೇಕು ರೈತ ಭೂಮಿ ಇಟ್ಟುಕೊಳ್ಳುವವರು ಕೇಳಬೇಕು ಯಾರು ಕೇಳದೆ ನೀವು ಕಾನೂನು ಇದು ಬದಲಾವಣೆ ತರ್ತೀರಿ ಅಂತ ಹೇಳಿದ್ರೆ ಇದರ ಹಿಂದೆ ಇರುವಂತ ಸದ್ಯ ತೆರಿಗೆ ಏನು ಅಂತ ಪ್ರಶ್ನೆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಇವತ್ತು ಕಾರ್ಮಿಕ ಕಾನೂನಿಯನ್ನು ಕರ್ನಾಟಕ ರಾಜ್ಯದಲ್ಲಿ ತಂದರು ಅದನ್ನು ವಿಧಾನ ಪರಿಷತ್ತಿನಲ್ಲಿ ನಾವು ವಿರೋಧ ಮಾಡಿ ಸೋಲಿಸಿದ್ದೇವೆ ಒಂದು ಎರಡನೇದು ಎಪಿಎಂಸಿ ಕಾನೂನಿಗೆ ಏನು ತಿದ್ದುಪಡಿ ತಂದರು ಅದನ್ನು ವಿಧಾನಸಭೆಯಲ್ಲಿ ಅವರ ಮೆಜಾರಿಟಿ ಇಟ್ಟುಕೊಂಡು ಅವರು ಅದನ್ನು ಪಾಸ್ ಮಾಡಿದರು ವಿಧಾನ ಪರಿಷತ್ತಿನಲ್ಲಿ ನಾವು ಅದನ್ನ ತಡೆ ಹಿಡಿದಿದ್ದೇವೆ ಭೂಗಂದಾಯ ಕಾನೂನಿಗೆ ಯಾವಾಗ ತಿದ್ದುಪಡಿ ತಂದರು ಅದನ್ನು ವಿರೋಧ ಪರಿಷತ್ತಿನಲ್ಲಿ ನಮ್ಮ ಮೆಜಾರಿಟಿ ಇರುವಲ್ಲಿ ನಾವು ಅದನ್ನು ತಡೆದಿದ್ದೇವೆ ಅದರ ಅರ್ಥ
ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ರೈತರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಇದ್ದೇವೆ ಅಂತೇಳೋದನ್ನ ತೋರಿಸಿಕೊಟ್ಟಿದ್ದೇವೆ ಬಂಧುಗಳೇ ಮೋದಿ ಅವರು ಅಮಿತ್ ಶಾ ಅವರು ಕರ್ನಾಟಕ ರಾಜ್ಯದ ಸಹಕಾರ ಮಂತ್ರಿಗಳಿಗೆ ಪತ್ರವನ್ನು ಬರೆಯುತ್ತಾರೆ ಏನು ಬರೆಯುತ್ತಾರೆ ಅಂದ್ರೆ ಇಡೀ ದೇಶದಲ್ಲಿ ನಾವು ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಯಾರು ಎಪಿಎಂಸಿಗೆ ಕೊಂಡೋಗಿ ತಮ್ಮ ಬೆಳೆಸಿದಂತ ಫಸಲನ್ನು ಕೊಂಡೋಗಿ ನಾಲ್ಕು ಜನರ ಮುಂದೆ ಇಟ್ಟು ಅಲ್ಲಿ ಏಲಂ ಮಾಡಿ ಯಾರು ಹೆಚ್ಚು ದರ ಕೊಡ್ತಾನೋ ಅವನಿಗೆ ಮಾರಾಟ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ರೈತರ ಫಸಲನ್ನು ಮಾರಬಹುದು ಯಾಲ್ಲಿ ಬೇಕಾದ್ರೆ ಮಾರಬಹುದು ಅದರ ಜೊತೆಯಲ್ಲಿ ಇನ್ನೊಂದು ಬದಲಾವಣೆ ತರ್ತಾರೆ ಏನು ಬದಲಾವಣೆ ಅಂದ್ರೆ ನೀವು ಎಪಿಎಂಸಿಗೆ ಹೋಗಬೇಕಾಗಿಲ್ಲ ಯಾರು ದುಡ್ಡಿದೆ ಅವರು ತನ್ನ ಸ್ವತಃ ಮಾರುಕಟ್ಟೆಯನ್ನೇ ತೆರೆಯಬಹುದು ಅಂತಾದ್ರೆ ಬಡ ರೈತ ತಾನು ಬೆಳೆಸಿದಂತ ಬೆಳೆಗೆ ಎಲ್ಲಿ ಬೆಲೆ ಸಿಗ್ತದೆ ಅದರ ಅರ್ಥ ಡೆಲ್ಲಿಯಲ್ಲಿ ಇರ್ತಕ್ಕಂತ ಕಾರ್ಪೊರೇಟ್ ಕಂಪನಿಗಳು ಯಾರ್ಯಾರು ಶ್ರೀಮಂತರು ಇದ್ದಾರೆ ಅಂದಾನಿ ಅಬಾನಿ ಮತ್ತಾರು ರಿಲಯನ್ಸ್ ಇವರಿಗೆಲ್ಲ ದಾರಿ ಮಾಡಿ ಕೊಡಬೇಕು ಸಾಮಾನ್ಯ ರೈತರಿಗೆ ಎಪಿಎಂಸಿ ಹೊರಗೆ ಹಾಕಬೇಕು ಮತ್ತೆ ಏನು ಅವನು ರೈತ ಬೆಳೆ ಬೆಳೆಸ್ತಿದ್ದ ಅವನು ಕಾರ್ಪೊರೇಟ್ ಕಂಪನಿ ಅವ್ರ ಹತ್ರ ಕೇಳಿ ಈ ಬಾರಿ ನಾನು ಯಾವ ಬೆಳೆ ಬೆಳೆಸಬೇಕು ಸ್ವಾಮಿ ನೀವು ಬಿತ್ತನೆ ಬೀಜ ಕೊಡಿ ನಾವು ಬೆಳೆಸ್ತೇವೆ ನಿಮಗೆ ಕೊಡ್ತೇವೆ ನಾವು ನಿಮ್ಮ ಗುಲಾಮರಾಗ್ತೇವೆ ಅಂತ ಹೇಳುವ ಮಾತನ್ನ ಇವತ್ತು ಮೋದಿ ಅವರು ಮತ್ತು ಅಮಿತ್ ಶಾ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದು ಗುಲಾಮಗಿರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ರೈತರನ್ನ ಬೀದಿ ಪಾಲು ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ರೈತರನ್ನ ಬೀದಿ ಪಾಲು ಮಾಡಿ ಅವರ ಜೀವನಕ್ಕೆ ಮುಂದೆ ತರತಕ್ಕಂತ ಅವರ ಹೊಟ್ಟೆಗೆ ಒಡೆಯತಕ್ಕಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ ಅದಕ್ಕಾಗಿ ಈ ಪ್ರತಿಭಟನೆ ಅದಕ್ಕಾಗಿ ಹೋರಾಟ ರೈತರು ಹತ್ತು ದಿವಸಗಳ ಕಾಲ ಅಲ್ಲಿ ಸ್ವರಾಜ್ ಮೈದಾನದಲ್ಲಿ ಕೂತರು ಕೂತು ಹೇಳಿದ್ರು ಸ್ವಾಮಿ ಫ್ರೀಡಂ ಪಾರ್ಕಲ್ಲಿ ಕೂತು ಹೇಳಿದ್ರು ಸ್ವಾಮಿ ನಮ್ಮ ಸಮಸ್ಯೆ ಕೇಳಿ ಅಂದಾಗ ಒಂಬತ್ತು ದಿನಗಳ ಕಾಲ ರಾಜ್ಯದ ಯಾವುದೇ ಮಂತ್ರಿಗಳು ಅವ್ರ ಹತ್ರ ಹೋಗ್ಲಿಲ್ಲ ಅವರ ಸಮಸ್ಯೆ ಕೇಳಲಿಕ್ಕೆ ಹೋಗ್ಲಿಲ್ಲ ಕೊನೆಯದಾಗಿ ಕರೆದು ಹೇಳ್ತಾರೆ ನೀವು ಬಂದು ಮಾಡುವುದನ್ನು ನೀವು ಮಾತ್ರ ಹಿಂದೆ ತೆಗೆದುಕೊಳ್ಬೇಕು ಯಾಕೆ ಬಂದು ಮಾಡುವುದನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ಕೇಳಿದ್ರೆ ರಾಜ್ಯದ ಮಂತ್ರಿಗಳ ಹತ್ರ ಉತ್ತರ ಇಲ್ಲ ಇವತ್ತು ಭೂಗಿನ್ನಯ ಕಾನೂನಿಗೆ ತಿದ್ದುಪಡಿಯನ್ನ ತಂದ್ರು ಹಿಂದೆ ಏನಿತ್ತು ಯಾರು ಕೃಷಿ ಮಾಡ್ತಾನೆ ಅವನ ಕೃಷಿ ಭೂಮಿಯನ್ನ ತೆಗೆದುಕೊಳ್ಬೇಕು ಆದ್ರೆ ಇವತ್ತು ಯಾರು ಬೇಕಾದ್ರೆ ಕೃಷಿ ಭೂಮಿಯನ್ನ ತೆಗೆದುಕೊಳ್ಬಹುದು ಎಷ್ಟು ಭೂಮಿಯನ್ನು ತೆಗೆದುಕೊಳ್ಬಹುದು ನಮ್ಮ ರೈತ ಮುಖಂಡರು ಹೇಳಿದ್ರು 250 ಎಕರೆ ಭೂಮಿಯನ್ನು ತೆಗೆದುಕೊಳ್ಬಹುದು ಅಂದರೆ ಅವರಿಗೆ ಟ್ಯಾಕ್ಸ್ ಕಟ್ಟುವುದನ್ನ ಅವಾಯ್ಡ್ ಮಾಡಬೇಕು ಕೃಷಿ ಭೂಮಿ ಇದ್ರೆ ಇನ್ಕಮ್ ಟ್ಯಾಕ್ಸ್ ಸಿಗೋದಿಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಹೆಸರಿಗೆ ಭೂಮಿಯನ್ನು ಇಟ್ಕೊಂಡು ರೈತರನ್ನ ಬೀದಿ ಪಾಲು ಮಾಡತಕ್ಕಂತ ಹುನ್ನಾರ ನಡೀತಾ ಇದೆ ಈ ದೇಶದಲ್ಲಿ 80% ರೈತರು ಇರ್ತಕ್ಕಂತ ಈ ದೇಶ ರೈತ ಪ್ರಧಾನವಾಗಿರ್ತಕ್ಕಂಥ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಅದು ಭಾರತ ದೇಶ ಕಷ್ಟದಲ್ಲಿ ಇವತ್ತು ನಾವು ಏನಾದರೂ ಅನ್ನವನ್ನು ತಿನ್ನುವುದಾದ್ರೆ ಅದು ರೈತರು ಪಟ್ಟಂತಹ ಶ್ರಮ ಅಪ್ಪ